कन्याकुमारी निम कई केळगे आळाक दूडितिनि दयविट्टु दोड् मनस् माडि नावु तुंबाने कष्टदल्लिदीवि नम कई बिडबेडि साल गील जीत गीत अंदु नम अय्योनर दुड मन देवते कणव नहीं नम जग नम मन उल्सको पुण्य कणव नहीं वर को यू बेडबेड़ ती नमद कणव नि कष्ट नोड़क ना सुम्न ना बदकित सत्ंग कणवा पुटण नम्बेलू अण्डे नम अण्डन उल्सको नाव इष्टुदी देवर मेचान नमन ना श्रीमंत अलदेबूद सहायी अंत बड़ूर अल कणवा नीन योचने ती नि कष्ट की नावेलू नेरवाती नम ताली मार्न पुटान उल्सकती कणव नमग नि बेप निगेन आगबार् नमग नि बरी बाई मातले अग बेअ्रे ऐनू आगल निम्प नुंद्रे नान अस्टे निम्पन उल्सकोदे बेरे यू नानिष्टू निम्पन प्राण अपायदलू याकिन सुम्ने निंतिद्या नोड़ लेट मार्दष्टु अपाय जास्तिने सेकेंडु इंपार्टेंट इन्नु एष्टु अंत योचने मार्तिया एष्टु अंत वेट मार्तिया ओब्लु मगळागे निम्म अप्पन सावुगे नीने कारण आगतिया आ ताळि अन्नो ओंदु जुज्बी दारक्के निम्म अप्पन्ने बलि तगोत्या ಏನ್ ಮಾಡ್ತೀಯಾ ಇವಾಗ ನಿಮ್ಮಪ್ಪ ಬೇಡವಾ ನಿಮಗೆ ಬೇಕು ನಮ್ಮಪ್ಪ ನನಗೆ ಬೇಕು ಅತ್ತಿಗೆ ಐಶು ನಮ್ಮ ಕಷ್ಟ ಕಳೀತು ಕೊನೆಗೂ ಆ ದೇವರು ಮತ್ತೆ ನಮ್ಮ ಜನ ನಮ್ಮ ಕೈ ಬಿಡಲಿಲ್ಲ ಏನು ಹೇಳ್ತಿದಿರ ಅದಕ್ಕೆ ಮಾವಯ್ಯನಿಗೆ ಏನು ಆಗಲ್ಲ ಐಶು ನಾವು ಅವರನ್ನ ಉಳಿಸ್ಕೊಂಡೆ ಉಳಿಸ್ಕೊತೀವಿ जोगिहट्टि जन नम जन नम जन नम कई बीड़ल ऐशो और कईल वे कोशो येन अंदर ईद लक्ष बरते लक्षना ಬಗ್ಗೆ ಮಾತಾಡ್ತಾ ಇದ್ದಾಳೆ ಏನು ಹೇಳ್ತಿದ್ದಾಳೆ ಇವಳು
ಅಕ್ಕ ಫೋನ್ ಮಾಡಿದ್ಲಲ್ಲ ಏನಂತೆ ವಿಷಯ ತುಂಬಾ ಎಕ್ಸೈಟ್ ಆಗಿರೋಗಿತ್ತು ನಿಮಗೆ ಏನು ಅನ್ಸದೇ ಇಲ್ವೇನೋ ನಿನ್ನ ಮೇಲೆ ನಿಂಗೆ ಅಸಹ್ಯನೇ ಆಗಲ್ವಾ ಏಯ್ ಏಯ್ ಯಾಕೆ ಹೀಗೆ ಮಾತಾಡ್ತಾ ಇದ್ದೀಯಾ ನೋಡ್ಕೊಂ ಮಾತಾಡು ನೋಡ್ತಾನೆ ಇದೀನಿ ನಿನ್ನ ನೋಡ್ತಿದ್ರೆ ಅಸಹ್ಯ ಆಗ್ತಿದೆ ನನಗೆ ಅಂತ ದೇವರಂತ ಅತ್ತಿಗೆ ಇಂತ ಕಿತ್ತೋಗಿರೋ ತಮ್ಮ ಅದ ಹೆಂಗ್ ಹುಡ್ದ ಅಂತ ಆಶ್ಚರ್ಯ ಆಗ್ತಿದೆ ವಿಚಿತ್ರ ಅನ್ಸ್ತಿದೆ ನನಗೆ ಏಯ್ ಮೊದಲು ಮ್ಯಾಟರ್ ಏನಂತ ಹೇಳು ಸುಮ್ಮನೆ ಸುತ್ತಿ ಬಳಸಿ ನನ್ನ ತಲೆ ಕುಡಾ ಬಿಡಬೇಡ ಬೇಡದರ ವಿಚಾರ ಅಲ್ಲ ಮಾತಾಡಬೇಡ ಅಲ್ಲ ಇಷ್ಟೊತ್ತರಗು ಅಯ್ಯೋ ಅಂತಿದ್ದೋಳು ಅಕ್ಕನ ಫೋನ್ ಬಂದ ತಕ್ಷಣ ಬೇಜ್ಜ ನೆಗರಾಡ್ತಿದ್ಯಾ ಏನಂತ ವಿಷಯ ಏನಂದ್ಲು ಅಕ್ಕ ಅತ್ತಿಗೆ ಅಪ್ಪಂಗೆ ಏನು ಆಗಲ್ಲ ಧೈರ್ಯವಾಗಿರು ಅಂದ್ರು ನಮ್ಮ ಅಪ್ಪನ ಉಳಿಸ್ಕೊಳ್ಳಕ್ಕೆ ಏನೇನ್ ಬೇಕೋ ಅದೆಲ್ಲ ವ್ಯವಸ್ಥೆ ಆಗಿದೆ ಅಂದ್ರು ಇನ್ನೊಬ್ರು ಕಷ್ಟದಲ್ಲಿ ನಿನ್ ಸ್ವಾರ್ಥನ ಸಾಧಿಸ್ಕೊಳ್ಳಕ್ಕೆ ನೋಡ್ದೆಲ್ಲ ನಮ್ಮ ಅಪ್ಪನ ಜೀವನ ಮುಂದೆ ಇಟ್ಕೊಂಡು ನನ್ನ ತಾಳಿನ ತೆಗೆಯಕ್ಕೆ ನೋಡ್ದಲ್ಲ ಸರಿಯಾ ಕೇಳಿಸ್ಕೊ ಇನ್ ಸತ್ರು ನಾನು ಈ ತಾಳಿನ ತೆಗೆಯಲ್ಲ ಇದನ್ನ ಇಟ್ಕೊಂಡು ನನ್ನನ್ನ ಆಟಾಡ್ಸ್ತೀಯಲ್ಲ ಇನ್ಮೇಲೆ ಈ ತಾಳಿ ನಿನ್ನನ್ನ ಆಟಾಡ್ಸುತ್ತೆ ಮುಂದಾಗೋ ಪ್ರತಿಯೊಂದಕ್ಕೂ ರೆಡಿ ಇರೋ ತಗೋ ನಿನ್ ಜುಜುಬಿ ದುಡ್ಡನ್ನ
ಬಂಪರ್ ಲಾಟ್ರಿ ಕಣ ಇವತ್ತು. ಹೌದು ಬಾಸ್, ಗಂಟು ಬೇರೆ ಜೋರಾಗಿದೆ, ಲಕ್ಷ ಲಕ್ಷ ಎಣಿಸಬಹುದು. ಲೈ ಇದ್ರಲ್ಲಿ 80% ನನಗೆ, 20% ನಿನಗೆ. ಇದು ಭಾರಿ ಮೋಸ ಬಾಸ್. ಹೇಯ್, ಇದ್ರಲ್ಲಿ ಬಾಸ್ ಯಾರೋ ನೀವೇ, ಮತ್ತೆ ನಿನ್ ಪಡ್ಕ ಬಂದಿರೋದು ಇಷ್ಟೇ. ಮಕ್ಕಳೇ, ಯಾರು ನೀನು? ನಾವು ಸರಿಗಿಲ್ಲ, ಸುಮ್ಮನೆ ಎಲ್ಲಿಂದ ಹೊಂಟೋಗೋ? ನಾನು ಹಾಗೆ ಸುಮ್ಮನೆ ಹೋಗೋದಕ್ಕೆ ಬಂದಿಲ್ಲ. ಆ ಒಡವೆ ನಿಮ್ದಲ್ಲ ಅಂತ ಎಚ್ಚರಿಸೋದಕ್ಕೆ ಬಂದಿದ್ದೀನಿ. ಅದು ಯಾರಿಗೆ ತಲುಪಬೇಕೋ ಅವರಿಗೆ ತಲುಪಿಸೋದಕ್ಕೆ ಬಂದಿದ್ದೀನಿ. ಆ ಗಂಟು ನಿಮ್ದಲ್ಲ, ಇನ್ನೊಬ್ಬರ ಕಷ್ಟಕ್ಕೆ ಅಂತಿರೋದು, ಅದು ಅವರಿಗೆ ಸೇರ್ಬೇಕು. ಕೊಡಿ ಅದನ್ನ. ನೋ ಮಗ, ಅವಳು ಕೇಳ್ತಾಳಂತೆ, ನಾವು ಕೊಟ್ಬಿಡ್ಬೇಕಂತೆ. ಬಾಸ್, ಯಾವ ಕಾಮಿಡಿ ಪೀಸು ಬಾಸ್, ಅದನ್ನ ಕೊಡಿ ಎಂದೆ. ತಲೆ ತಿನ್ಬೇಡ, ಇಲ್ಲಿಂದ ಸುಮ್ಮನೆ ಹೊಂಟೋದ್ರೆ ಸರಿ, ಇಲ್ಲ ಅಂದ್ರೆ. ಕೊಡಿ ಅದನ್ನ. ಏಯ್, ಏನೇ ಏನೇ ರೋ ಪಡಿತ್ಯಾ? ಬದುಕು ಆಸೆ ಇಲ್ವಾ ನಿನ್ಗೆ? ಸಜ್ಜನರಿಗೆ ಸೇರ್ಬೇಕಾಗಿರೋದನ್ನ, ಅವರ ಕಷ್ಟಕ್ಕೆ ಅಂತಿರೋದನ್ನ ಕದ್ದು ಬದುಕ್ತಿರೇನೋ? ಇದ್ರ ಪರಿಣಾಮ ಏನಾಗುತ್ತೆ ಅಂತ ನಾನೀಗ ತೋರಿಸ್ತೀನಿ. ಏನಮ್ಮಾ ಈ ಗಂಟು ದಾರಿಲ್ ಸಿಕ್ತು, ನಿಂದೇನಾ ನೋಡು. ನನ್ಗೆ ಇದರ ಅಗತ್ಯ ತುಂಬಾನೇ ಇತ್ತು. ಇದನ್ನ ಯಾರೋ ಕಳ್ರು. ನನಗೆಲ್ಲ ಗೊತ್ತಮ್ಮ, ನೀನೇನು ಹೇಳೋ ಅಗತ್ಯ ಇಲ್ಲ. ಎಲ್ಲಾನು ನಿಮಗ್ ಗೊತ್ತಾ? ಲೋಕ ಸಂಚಾರಿ ನಾನು, ಪ್ರತಿಯೊಂದು ಕಡೆನೂ ನಾನು ಇರ್ತೀನಿ, ಪ್ರತಿಯೊಂದು ವಿಷಯನೂ ನನಗ್ ಗೊತ್ತಿರುತ್ತೆ. ನನಗೆ ತಿಳಿದೇ ಇರೋದು ಏನೂ ಇಲ್ಲ, ಬ್ರಹ್ಮಜ್ಞಾನಿ ನಾನು. ಮತ್ತೆ ಆ ಕಳ್ಳರು? ನಾನು ಬರ್ತಿದ್ದಾಗೆ ಅವರು ಹೊರಟೋದ್ರು. ಬೆಳಕು ಬರ್ತಿದ್ದಾಗೆ ಕತ್ಲು ಹೊರಟೋಯ್ತು. ನೀ ಹೇಳ್ತಿರೋದು ನನಗೊಂದು ಅರ್ಥ ಆಗ್ತಿಲ್ಲ. ನನ್ನ ವಿಷಯ ಆಗಿರ್ಲಿ, ಸದ್ಯಕ್ಕೆ ನೀನ್ ಇಷ್ಟನ್ನ ಅರ್ಥ ಮಾಡ್ಕೋ. ಆಗಿದ್ದೆಲ್ಲ ಒಳ್ಳೇದೇ ಆಯ್ತು ಅಂತ. ನಿನ್ನ ಸುತ್ತ ಇರೋ ಜನರ ಯೋಗ್ಯತೆನ ಅಳಿಯೋದಕ್ಕೋಸ್ಕರನೇ ಈ ಪರೀಕ್ಷೆ ಆಗಿದ್ದು. ಇವತ್ತು ನಿನಗೆ ಬಂದ ಈ ಕಷ್ಟದಿಂದ ನಿನಗೆ ನಿನ್ನ ಸುತ್ತ ಇರೋ ಜನರ ಒಳ್ಳೆತನಾನೂ ಗೊತ್ತಾಯ್ತು, ಅದರ ಜೊತೆ ಜೊತೆಗೆ ದೊಡ್ಡವರ ಸಣ್ಣತನಾನೂ ಗೊತ್ತಾಯ್ತು. ನಿಮ್ಮ ತಾಳಿನಿಟ್ಕೊಳ್ಳೋಷ್ಟು ಯೋಗ್ಯತೆ ನಮಗಿಲ್ಲ. ಯಾರು ನಿನ್ನೋರು ಯಾರು ನಿನ್ನೋರಲ್ಲ ಅನ್ನೋದು ಕೂಡ ಸ್ಪಷ್ಟ ಆಯ್ತು ಅಲ್ವಾ?
ಹೆದರು ಬೇಡ, ಅದು ಯಾವ ಕಾಯಿಲೆನೋ ನಿಮ್ಮ ಮಾವನ ಕೊಲ್ಲೋದಕ್ಕಾಗಲ್ಲ. ಇದನ್ನ ನಿಮ್ಮ ಮಾವನ ಕೊಳ್ಳಕ್ಕಟ್ಟು. ಯಾವ ಚಿಕಿತ್ಸೆ ಅಗತ್ಯನೂ ಇಲ್ಲ. ತೋ ಎಲ್ಲ ಒಳ್ಳೆದಾಗುತ್ತೆ. ಚರಣ್, ಇದನ್ನ ನಮ್ಮವರು ನಮ್ ಕಷ್ಟಕ್ಕಂತ ಕೊಟ್ಟಿರೋದು. ಇದ್ರಲ್ಲಿ ಬೆಲೆ ಕಟ್ಟಕ್ ಆಗದೇ ಇರೋವಷ್ಟು ಪ್ರೀತಿ ಇದೆ, ಕಾಳಜಿ ಇದೆ, ಆರೈಕೆ ಇದೆ. ಇದನ್ನಿಟ್ಕೊಂಡು ನಮ್ಮ ಮಾವಿನ ಜೀವನ ಉಳಿಸ್ಕೊಳ್ಳಿ. ರೀ ಇವ್ರ ನೀವೆಷ್ಟು ದೊಡ್ಡವ್ರು ಅನ್ನೋದನ್ನ ಇವತ್ತು ಇನ್ನೊಂದ್ಸಲ ಪ್ರೂವ್ ಮಾಡ್ಬಿಟ್ರಿ ಕಣ್ರಿ. ನಾನು ಯಾವತ್ತೂ ದೇವ್ರೇ ಇಲ್ಲ ಅಂತಿದ್ದೆ, ಆದ್ರೆ ಇವತ್ತು ಹೇಳ್ತಾ ಇದ್ದೀನಿ ಕೇಳಿ, ಆ ದೇವ್ರು ಅನ್ನೋ ಪುಣ್ಯಾತ್ಮ ಏನಾದ್ರೂ ಇರೋದು ನಿಜನೇ ಆಗಿದ್ರೆ ಅವನ್ ದೇಟ್ ನಿಮ್ ತರನೇ ಇರ್ತಾನೆ ಕಣ್ರಿ. ನೀವು ನನ್ನ ಕಣ್ಣಿಗೆ ದೇವತೆ ತರ ಕಾಣ್ತಿದ್ದೀರ, ದೇವತೆ. ಇವತ್ತು ನಿನ್ನ ಅಪ್ಪನ ಜೀವನ ಉಳಿಸ್ಕೊಟ್ಬಿಟ್ಟು ನನ್ನ ಕಣ್ಣಲ್ಲಿ ಹೀರೋ ಆಗ್ಬಿಟ್ ಅಲ್ಲಲ್ಲ ಹೀರೋಯಿನ್ ಆಗ್ಬಿಟ್ರಿ ಕಣ್ರಿ. ಕೊಡಿ ಅದನ್ನ. ಇದಕ್ಕೇನೋ ಒಂದು ವ್ಯವಸ್ಥೆ ಮಾಡಿಬಿಟ್ಟು ಕೌಂಟರ್ ಕಟ್ಬಿಟ್ಟು ಬರ್ತೀನಿ, ಆದಷ್ಟು ಬೇಗ ಅಪ್ಪಂಗೆ ಆಪರೇಷನ್ ಮಾಡಿಸ್ತೀನಿ.